ಇಂದಿನ ತಾಲೂಕಿನ ಪ್ರಮುಖ ರಾಜಕಾರಣಿಗಳಾದಂತಹ ಆಲಂಗೂರು ಶಿವಣ್ಣರ ಅವರ ಈ ಒಂದು ಕಾರ್ಯಕ್ರಮ ಕಾಣಿಸಿದ್ದಾರೆ. ಅವರಿಗೆ ಆತ್ಮೀಯವಾದ ಸ್ವಾಗತ ಅನ್ಬಯಿಸ್ತೀವಿ ಸರ್. ಕೆಲವೇ ದಿನಗಳಲ್ಲಿ ಕೋಚ್ಮಲ್ ಒಂದು ನಿರ್ದೇಶಕರ ಅವಧಿಯು ಸಂಪೂರ್ಣ ಆಗ್ತಾ ಇದೆ. ಅದಕ್ಕೆ ಈ ತಾಲೂಕಿನಿಂದ ಬಹಳಷ್ಟು ಜನ ತಮ್ಮ ಒಂದು ಹೆಸರನ್ನ ಮುಂಚೂಣಿಯಲ್ಲಿ ಬಯಸ್ತಾ ಇದ್ದಾರೆ ಸರ್. ತಾವು ಒಂದು ಸ್ಪರ್ಧಿಸಬೇಕು, ಒಂದು ರೈತಾಪಿ ವರ್ಗಕ್ಕೆ ಒಂದು ಅನುಕೂಲ ಮಾಡುವಂತಹ ವ್ಯಕ್ತಿತ್ವ ನಿಮ್ಮಲ್ಲಿದೆ ಅಂತ ಹೇಳ್ತಾ ಇದ್ದಾರೆ ಸರ್. ಅದಕ್ಕೆ ಸಂಬಂಧಿಸಿದಂಗೆ ತಾವೇನ್ ಹೇಳ್ತೀರಾ ಸರ್? ಅಲ್ಲ, ನಿನ್ನೆ ತಾನೇ ಜಿ ಪಿ ಎಂ ಆಗಿದೆ. ಏನೋ ಮೊನ್ನೆ ಲಾಸ್ಟ್ ಜಿ ಪಿ ಎಂ ಆದಾಗ ಬಾಗೇಪಲ್ಲಿಯಲ್ಲಿ ಡಿಗ್ರಿ ಮೋಸ್ಟ್ಲಿ ಡಿವೈಡ್ ಆಗೋ ಪರಿಸ್ಥಿತಿ ನನ್ನ ಅಕ್ಕಪಕ್ಕ ಜಿ ಪಿ ಎಂ ಮೇಲೆ ಪಾಸ್ ಆಗಿದೆ. ಅದು ಡಿವೈಡ್ ಆದಮೇಲೆ ಏನು ಯಾವ ಥರ ತಗೊಳ್ತಾರೆ, ತಾಲೂಕು ತಗೊಳ್ತಾರ, ಇಲ್ಲ ಏನು ಯಾವ ಟೈಪ್ ತಗೋಬೇಕಿನ್ನ ಅದ್ರ ಬಗ್ಗೆ ಏನು ಮಾಹಿತಿ ಸಂಪೂರ್ಣವಾಗಿ ಬಂದಿಲ್ಲ ಇನ್ನ. ಅದೆಲ್ಲ ಮಾಹಿತಿ ಬಂದ ಮೇಲೆ ಅದೇ ನಮ್ಮ ತಾಲೂಕು 2 ಸಿಗುತ್ತಾ 1 ಸಿಗುತ್ತಾ ಗೊತ್ತಿಲ್ಲ, ಗೊತ್ತಿದ್ದ ಸಬ್ಜೆಕ್ಟ್ ಅದು. ಹಂಗಾಗಿ ಇನ್ನು ಅವಧಿ ಮುಗಿದಿಲ್ಲ, ಇನ್ನು ಎಲೆಕ್ಷನ್ನು ಅನೌನ್ಸ್ ಆಗಿಲ್ಲ. ಯಾಕಂದರೆ ನೀವು ಹೇಳಿದ ಪ್ರಕಾರ ಏನಾದರೂ ಈ ಎರಡೂ ಜಿಲ್ಲೆ ಇವಾಗ ಅವಿಭಾಜ್ಯ ಚಿಕ್ಕಬಳ್ಳಾಪುರ ಕೊಲ್ಲ ಡಿವೈಡ್ ಆದಾಗ ಅದಕ್ಕೆ ಸಂಪೂರ್ಣವಾಗಿ ಒಂದು ಕಾದಬೇಕಿದೆ ಬೇಕು, ಆಮೇಲೆ ಎಲೆಕ್ಷನ್ ಪ್ರೊಸೆಸ್ ಬೇಕು, ಆಮೇಲೆ ಕಾನ್ಸ್ಟಿಟ್ಯೂಷನ್ಸು ಡಿವೈಡ್ ಆಗಬೇಕು ಎಷ್ಟು ಏನು ಅಂತ ಅದೆಲ್ಲ ಆದಮೇಲೆ ಟೇಕ್ಸ್ ಸಮ್ ಲಾಟ್ ಆಫ್ ಟೈಮ್. ನನ್ನ ಲೆಕ್ಕ ಪ್ರಕಾರ ಮಿನಿಮಮ್ 3-4 ಮಂತ್ಸ್ ಬೇಕಾಗುತ್ತೆ. ಆ ಟೈಮಲ್ಲಿ ಇನ್ನು ಸುಮಾರು ಟೈಮ್ ಇದೆ, ಆ ಟೈಮ್ ಇದ್ದಾಗ ಖಂಡಿತ ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಎಲ್ಲ ಕಂಪೇರ್ ಟು ನಮ್ಮ ಲೀಡರ್ಸು ಬೆಲ್ ವಿಷಯಸ್ ಎಲ್ಲ ಕೂತ್ಕೊಂಡು ಏನು ಮಾಡ್ಬೇಕು ಹೆಂಗೆ ಮಾಡ್ಬೇಕು ಅಂತ ಆವಾಗ ಖಂಡಿತವಾಗಿ ಒಳ್ಳೆ ತೀರ್ಮಾನ ತಗೊಳ್ತೀವಿ, ಎಲ್ಲರ ಅಭಿಪ್ರಾಯ ತಗೊಂಡು. ಸರ್, ಈಗಾಗಲೇ ಒಂದು ಸರ್ಕಾರ ಘೋಷಣೆ ಆಗಿದೆ, ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ವಿಭಜನೆ ಆಗ್ತಾ ಇದೆ ಅಂತ. ಕೋಲಾರ ಜಿಲ್ಲೆಗೆ ವಿಭಜನೆ ಆದರೆ ಯಾವ ರೀತಿಯ ಅನುಕೂಲ ಇದೆ, ಇಲ್ಲ ಯಾವ ರೀತಿಯ ಅನಾನುಕೂಲಗಳಿದೆ ಸರ್ ರೈತಾಪಿ ವರ್ಗಕ್ಕೆ? ಇಲ್ಲ, ಆಕ್ಚುಲಿ ಏನಾಗುತ್ತೆ ಅಂದರೆ ಇವಾಗ ಸುಮಾರು 2 ಜಿಲ್ಲೆಯಿಂದ ಬರಬೇಕಾದ್ರೂ ಈ ಅಡ್ಮಿನಿಸ್ಟ್ರೇಷನ್ ಯಾವಾಗ ಚಿಕ್ಕದಾಗುತ್ತೆ ಅವಾಗ ಏನಾಗುತ್ತೆ ಅಂದರೆ ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತೆ ಜನಕ್ಕೆ. ಇವಾಗ ಆ ಕಡೆ ಪ್ರಾಂತದಲ್ಲಿಂದ ಬರಬೇಕಾದ್ರೆ ಆ ಕಡೆ ಸೋಪ ಎಕ್ಸಾಂಪಲ್ ಬಾಗೇಪಲ್ಲ ಗುಡ್ಬಂಡ್ ಆಗ್ಬೋದು, ಇಲ್ಲಿಗೆ ಬರೋಕ್ಕೆ ಹೋಗೋಕ್ಕೆ ತೊಂದರೆ ಆಗುವ ವಿಷಯ ಬಂದಾಗ, ಆಮೇಲೆ ಯಾವುದೇ ಸಮಯ ಬಂದಾಗ ನಾವು ರೈತರಿಗೆ ಸಹಾಯ ಮಾಡುವಂಥದ್ದನ್ನು ಬಿಟ್ಟು ಬೇರೆ ವ್ಯವಹಾರಕ್ಕೆ ಸ್ಟಾರ್ಟ್ ಆಗೋಗ್ತಾ ಇದೆ ಇವಾಗ. ಸೊ ಹಂಗಾಗಿ ಏನಾಗುತ್ತೆ ಅಂದರೆ ಇವಾಗ ಈ ಕಡೆ ನಮ್ಮದು ಕೋಲಾರ ಜಿಲ್ಲೆಗೆ ಒಂದಾಗಿ ಚಿಕ್ಕಬಳ್ಳಾಪುರ ಒಂದು ಜಿಲ್ಲೆ ಆದಾಗ ಸೊ ನಮ್ಮದೇ ಆದಂಥ ಒಂದು ಕಾರ್ಯ ಬೇಕಿದ್ರೆ ನಾವು ಮಾಡ್ಕೋಬೋದು. ಆಮೇಲೆ ಟೋಟಲಾಗಿ ಏನಾಗುತ್ತೆ, ನಮಗೆ ನನ್ನ ಲೆಕ್ಕ ಪ್ರಕಾರ 5 ತಾಲೂಕು ಬರ್ಬೋದು ಅನ್ಸುತ್ತೆ, 5-6 ತಾಲೂಕು ಬರ್ಬೋದು. ಅದಿನ್ನು ಆಮೇಲೆ ಯಾವ್ದ ಮೇಲೆ ಡಿಪೆಂಡ್ ಆಗುತ್ತೆ, ಯಾವ ಜಿಪಲ್ಲಿ ತಗೊಳ್ತಾರ ಇಲ್ಲ ಮೆಂಬರ್ಸ್ ವೈಸ್ ತಗೊಳ್ತಾರ ಗೊತ್ತಿಲ್ಲ. ಅದ್ರ ಬಗ್ಗೆ ನಿಜವಾಗ್ಲೂ ಸ್ವಾಗತಾರ್ಹ. ಇದು ಏನಾಗುತ್ತೆ ಅಂದರೆ ಈ ಸೋದಿಕೆ ಅದು ಇದೆಲ್ಲ ಸ್ವಲ್ಪ ನೀಟಾಗಿ ತಡೆಗಟ್ಬೋದು ಅಂತ ನನ್ನ ಭಾವನೆ ಸರ್. ಮತ್ತೆ ಇತ್ತೀಚೆಗೆ ಇಡೀ ರಾಜ್ಯದಂತ ಸದ್ದು ಮಾಡಿರುವಂತಹ ವಿಚಾರ ಅಂತಂದ್ರೆ ಅವ್ಯವಹಾರ ಕೋಚ್ಮಲ್, ಏನು ಕೋಚ್ಮಲ್ನಲ್ಲಿ ಅಧಿಕಾರಿಗಳ ಒಂದು ನೇಮಕಾತಿಯಲ್ಲಿ ಉದ್ಯೋಗದ ನೇಮಕಾತಿಯಲ್ಲಿ ಬಹಳಷ್ಟು ಹಗರಣ ನಡೆದಿದೆ ಅನ್ನೋಂಥ ಸದ್ದು ಮಾಡಿತ್ತು. ಇದು ಬಗ್ಗೆ ಸರ್ಕಾರ ಏನು ಕ್ರಮ ಕೈಗೊಳ್ಬೇಕು, ಮತ್ತು ನಿಗಮ ಮಂಡಳಿ ಏನು ಮಾಡ್ಬೋದು ಸರ್? ಅಲ್ಲ, ಇದು ಟೋಟಲ್ ಆಗಿ 100% ರೈತಾಪಿ ಜನಕ್ಕೆ ಸೇರುವಂಥ ಸಮಸ್ಯೆ ಇದು. ಇದರಲ್ಲಿ ಈ ಮಟ್ಟಕ್ಕೆ ಅವ್ಯವಹಾರ ಮಾಡಿದ ನಿಜವಾದ ಶೋಚನೀಯ. ಯಾಕಪ್ಪ ಅಂದರೆ ಬೇರೆ ಯಾವ್ಯಾವುದೋ ಮಾಡ್ಬೋದಾಗಿತ್ತು. ಇವತ್ತು ಬಡಪಾಯ ಹೆಣ್ಮಕ್ಕಳು ಬೆಳಗ್ಗೆ ಎದ್ದನು ಮಕಾನ ತೊಳೆಯಲ್ಲ ಪಾಪ, ಕಸ ಕಡ್ಡಿ ಹಾಕಿ ಹಾಲಾಕಿ ಅದರಲ್ಲಿ ಈ ಮತ್ತು ಅವ್ಯವಹಾರ ಮಾಡಿದ್ರು ನಿಜವಾಗ್ಲೂ 100% ನಾಟ್ 90% ಇದನ್ನು ನಾನು ಸ್ವಾಗತ ಮಾಡೋಕ್ಕಾಗಲ್ಲ. ಯಾಕಪ್ಪ ಅಂದರೆ ತಮಗೆ ಗೊತ್ತಿದ್ದಂಗೆ ನೀವು ಹೇಳಿದಂಗೆ ಇವಾಗ ಲೋಕಾಯುಕ್ತಾಗ ಹೋಗಿದೆ. ಈ ಮಟ್ಟಕ್ಕೆ ಹೋದಾಗ ಎಲ್ಲಿ ನಾವು ಸಂಪೂರ್ಣವಾಗಿ ನಾವು ನ್ಯಾಯ ಕೊಡೋದು ರೈತರಿಗೆ? ಇದು ರೈತ ಮಕ್ಕಳು ಇವತ್ತು ನಮ್ಮ ಇಡೀ ಈ ಬಯಲುಸೀಮೆಯಲ್ಲಿ ಆಗ್ಬೋದು. ಏನಾದರೂ ಇವತ್ತು ನಾವೆಲ್ಲ ಜೀವನ ಮಾಡಬೇಕಾದ್ರೆ ಸಂಪೂರ್ಣವಾಗಿ ನಮಗೆ ಈ ಹಾಲೇ ಇಂಪಾರ್ಟೆಂಟ್. ಯಾಕಂದರೆ ಪ್ರತಿಯೊಂದು ಸಣ್ಣ ಗ್ರಾಮದಲ್ಲೂ ನಾನು ಇವತ್ತು ಒಂದು ಜಿ ಬಿ ಎಮ್ಗೆ ಹೋಗಿದ್ದೆ, ಅದು ಚಲ್ಲಪಲ್ಲ ಆಗ್ಬೋದು ಪಾದಪಲ್ಲ ಆಗ್ಬೋದು, ಅಲ್ಲೂ ಸಮೇತ 2 ಲಕ್ಷ ರೂಪಾಯಿ 1 ಲಕ್ಷ ರೂಪಾಯಿ 1.5 ಲಕ್ಷ ರೂಪಾಯಿ ಲಾಭ ಪಡ್ತಾ ಇದೆ. ಈ ಲಾಭಾಂಶವನ್ನೆಲ್ಲ ಕಂಪ್ಲೀಟು ನಾವು ಏನಕ್ಕೆ ಮುಕ್ತವಾಗಿ ಜನಕ್ಕೆ ಹಾಲು ಹಾಕಿದ ಓಟ್ ಹಾಕಿ ಕಳಿಸೋದು ಅಲ್ಲಿ ಏನಿದೆ ಅಂತ ಏನು ಸಹಾಯ ಮಾಡೋಕ್ಕೆ, ಈ ಸಹಾಯ ಮಾಡೋಕ್ಕೆ ಆಗದೆ ಅಂತ ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡಿರ್ಬೇಕು. ಇದೆಲ್ಲ ಹೋಗಿ ಈ ಮಟ್ಟದಲ್ಲಿ ಹೋಗಿ ನನಗೂ ಅದಕ್ಕಿನ್ನ ಕಂಪ್ಲೀಟ್ ಆಗಿ ಗೊತ್ತಿಲ್ಲ. ಪೇಪರ್ ನೋಡಿದೆ, ಮಾಧ್ಯಮ ಮುಖ ನೋಡಿದ್ದೀನಿ ಲೋಕಾಯುಕ್ತಕ್ಕೆ ಹೋಗಿದೆ ಅಂತ. ಲೋಕಾಯುಕ್ತಾಗ ಓದಿ ನಿಜವಾಗ ಎಷ್ಟು ಅಲ್ಲಿ ವ್ಯವಹಾರ ಆಗಿದೆ, 1 ಲಕ್ಷ ಇಡಲ್ಲ 1,000 ಅಂತ ನನಗೆ ಗೊತ್ತಿಲ್ಲ.
ಅದು ಆಗಿದ್ದೆ ಅಂತ ಅದು 101% ಅಬ್ಸಲ್ಯೂಟ್ಲಿ ರಾಂಗ್ ಸರ್. ಒಟ್ಟಾರೆ ಈ ಹಗರಣದಲ್ಲಿ ಭಾಗಿಯಾಗಿರುವವರಿಗೆ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು, ಅಥವಾ ಮುಂದಿನ ದಿನಗಳಲ್ಲಿ ಇಂಥ ಒಂದು ತಪ್ಪು ನಡೆಯದೇ ಇರಬೇಕಾದ್ರೆ ಯಾವ ರೀತಿ ಒಂದು ಕ್ರಮ ಕೈಗೊಳ್ಳಬೇಕು ಸರ್? ಅಲ್ಲಲ್ಲ, ಸಿ, ನಾನು ಐ ಆಮ್ ನಾಟ್ ಸುಪ್ರೀಂ ಕೋರ್ಟ್ ಜಡ್ಜ್, ಹೈಕೋರ್ಟ್ ಜಡ್ಜ್, ಯಾವ ತರ ತಗೋಬೋದು ಅಂತಲ್ಲ. ಇದನ್ನ ಮುಂದಕ್ಕೆ ರಿಪೀಟ್ ಮಾಡ್ದಂಗೆ ನಾವು ಅದನ್ನ ಮನವೊಲಿಸ್ಬೇಕು. ಯಾಕಂದ್ರೆ ಇವಾಗ ಇಂಥ ಕ್ರಮ ತಗೋಬೇಕು, ಇಂಥ ಕ್ರಮ ತಗೋಬೇಕಂದ್ರೆ, ಸಿ, ಅದಕ್ಕೆ ತಗೋಬೇಕಾದ್ರೆ ಅದಕ್ಕೆ ಕಾನೂನು ರೀತಿ ತಗೋಬೇಕು. ನಾನು ವೈಯಕ್ತಿಕ ಮಾತಾಡ್ಬೋದು ತಪ್ಪು ಅಂತ, ಅದು ತಪ್ಪಾದಾಗ ಯಾವ ಥರ ಮಾಡಬೇಕು, ನೆಕ್ಸ್ಟ್ ರಿಪೀಟ್ ಆಗದಂಗೆ ಅವರಿಗೆ ಒಂದು ಯಾವುದಾದ್ರು ಒಂದು ಪನಿಷ್ಮೆಂಟ್ ಕೊಡಬೇಕು. ಬಿಟ್ಟರೆ ನಾನು ಆರ್ಡರ್ ಮಾಡೋಕ್ಕೆ ನಾನು ಹೈಕೋರ್ಟ್ ಜಡ್ಜು ಅಲ್ಲ, ಇನ್ಕೋಟಿ ಅದು ಕನಿಷ್ಠ ಪಕ್ಷ ನಾನು ಅದರಲ್ಲಿ ಇದೂ ಇಲ್ಲ. ನಾನು ಒಬ್ಬ ಹಾಲಾಕು ಅಂತ ಅವನು, ನಾನು ಬಲಬಾಲ್ ತಾಲೂಕು ಚಿಕ್ಕಬಳ್ಳಾಪುರ ತಾಲೂಕು ಆಗ್ಬೋದು, ಇಲ್ಲಾಂದ್ರೆ ಎಂಟೈರ್ ಈ ಕೋಲಾರ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟು ಇದರಲ್ಲಿ ನಾನು ಒಬ್ಬ ಮಿಲ್ಕ್ ಡೈರೆಕ್ಟರು, ಮಿಲ್ಕ್ ಸೊಸೈಟಿ ವಿ ಎಸ್ ಎದ್ದು ಆಲಂಗು ಸೊಸೈಟಿ ಡೈರೆಕ್ಟ್ ಆಗಿ ಅಧ್ಯಕ್ಷ ಆಗಿ ಮಾತಾಡ್ಬೋದು. ಬಿಟ್ಟರೆ ಯಾವುದೇ ಕಾನೂನು ಥರ ತಗೊಳ್ಳೋಕ್ಕೆ ನನಗೆ ಅಲ್ಲೇನು ಪವರ್ಸ್ ಇಲ್ಲ. ಬಟ್ಟು ಒಬ್ಬ ಅಧ್ಯಕ್ಷದಾಗ ನಾನು ಹೇಳ್ತೀನಿ, ಇದನ್ನು ನೆಕ್ಸ್ಟ್ ರಿಪೀಟ್ ಆಗದಂಗೆ ಮಾಡಬೇಕು ಅಂತ ನನ್ನ ಸಲಹೆ ಅಷ್ಟೆ. ದೇಶದ ಬೆನ್ನೆಲುಬು ಆರ್ಥಿಕ ವಲಯದಲ್ಲಿ ತಗೊಂಡ್ರೆ ಕೃಷಿ, ಅದೇ ರೀತಿ ನಮ್ಮ ಜಿಲ್ಲೆಯ ಜನರ ಒಂದು ಆರ್ಥಿಕ ಒಂದು ಬೆನ್ನೆಲುಬು ಅಂತಂದ್ರೆ ಹೈನುಗಾರಿಕೆಗೆ ಒಳಪಟ್ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಸರ್, ಸರ್ಕಾರದ ಗಮನಕ್ಕೆ ತಿಳಿಸಿ? ಅದೇ ನಾನು ಇವಾಗ ಯಾವಾಗ ಅದೇ ಹೇಳಿದ್ದು, ಇವತ್ತು ಈ ಈ ಸಮಸ್ಯೆ ದೊಡ್ಡಕ್ಕೆ ಬೆಳೆಯಬೇಕಾದ್ರೆ ದೇವತ್ ಎಮ್ ಎ ಕೃಷ್ಣಪ್ಪನವರು ಅವರು ಮಾಡಬೇಕಾದ್ರೆ ಅಥವಾ ಅವ್ರ ಉದ್ದೇಶ ಏನಪ್ಪ ಅಂದ್ರೆ ಗಾಡಿಯಿಂದ ಹಸುಗಳು ತಗೊಂಡ್ಬಂದು ಇದು ನಮ್ದು ಬಯಲುಸೀಮೆ, ಇದು ರೈತಾಪಿ ಜನ ಬದುಕಬೇಕಾದ್ರೆ ಇದು ಒಳ್ಳೆ ಅವಕಾಶ ಅಂತ ಅದನ್ನು ಮಾಡಿಕೊಟ್ಟಿದ್ದು ಮಹಾನುಭಾವರು. ಅದನ್ನು ನಾವು ಸ್ವಂತಕ್ಕೆ ಬಳಸ್ಕೊಂಡು ಮನೆ ಮಟ್ಟ ಕಟ್ಕೊಂಡು ಹೋಗ್ಬೇಕಾದ್ರೆ ನಾನು ಸೋ ಸಾರಿ ಫಾರ್ ದಟ್, ಅದಕ್ಕೆಲ್ಲ ಇಲ್ಲ. ಯಾಕಂದರೆ ಅದು ಜನದ ದುಡ್ಡು, ರೈತರ ದುಡ್ಡು, ಅದನ್ನು ಈ ಥರ ಅವ್ಯವಹಾರ ಆಗಿದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅದು ನಿಜವಾಗಲೂ ಅದು ತಪ್ಪದು. ಆಮೇಲೆ ನಾನು ಸರ್ಕಾರ ಗಮನ ಕೆಲಪ ತಗೊಂಡ್ಬಿಡ್ತೀನಿ ಅಂದರೆ, ಇವಾಗ ಮೊನ್ನೆ 5 ರೂಪಾಯಿ ದುಡ್ಡು ಕೊಡ್ತಾ ಇದೆ, ಆಮೇಲೆ ನಿನ್ನೆ ಮೊನ್ನೆ ಏನೋ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಹಾಲು ಜಾಸ್ತಿ ಮಾಡಬೇಕು ಅಂತ. ನಿಜವಾಗ್ಲೂ ಸ್ವಾಗತ, ಯಾಕಪ್ಪ ಅಂದ್ರೆ ಅದೇನು ಜಾಸ್ತಿ ಅದೇನಾಗುತ್ತೆ, ಇವಾಗ ಒಂದು ಬಿಸ್ಲರಿ ಬಾಟ್ರು, ಒಂದು ಪಾಂಟ, ಕೊಕ್ಕೋ ಕೋಲ ಯಾವುದೇ ಆಗ್ಬೋದು, ಫಿಕ್ಸ್ ಮಾಡೋದು ಕಂಪ್ನಿಯವರು. ಇದನ್ನು ನಾವೇ ಫಿಕ್ಸ್ ಮಾಡಬಾರ್ದು. ಯಾಕಂದ್ರೆ ಇವತ್ತು ಏನಾಗಿದೆ, ಈ ರೈತಾಪಿ ಜನ ನಿಮ್ಗೆ ಗೊತ್ತಿದೆ ಒಂದು ಲೀಟ್ರ್ ಹಾಲು ಎಷ್ಟು ಕಷ್ಟ ಆಗುತ್ತೆ, ಅದು ಮಾಡಬೇಕಾದ್ರೆ ಒಂದು ಲೀಟ್ರ್ ನೀರಿಗೆ ನಾವು ಕಂಜ್ಬೇಕು ದುಡ್ಡು ಕೊಡ್ತೀವಿ. ಯಾರಿಗೆ ನಮ್ಗೆ ಯಾಕೆ ಅಷ್ಟು ದುಡ್ಡು, ನಾವು ಯಾಕೆ ಕ್ಲೀನಾಗಿ ಯಾಕೆ ಕೊಡಬಾರ್ದು? ಇವಾಗ ನಮ್ಮ ಈ ಇವರೆಲ್ಲ ಹೋಗ್ತಾರೆ ಪಟ್ಟಣದಲ್ಲಿ, ಇದಕ್ಕೆ ಹೋಗಿ ಮಾಲ್ಗೆ ಹೋಗ್ಬಿಟ್ಟು ಸುಮ್ಮನೆ ರೇಟು ಕೇಳಲ್ಲ, ಸುಮ್ಮನೆ ಇದು ಮಾಡ್ಕೊಂಡು ಬರ್ತಾ ಇರ್ತಾರೆ. ಅದೇ ಯಾಕೆ ನಮ್ಮ ರೈತರಿಗೆ ಯಾಕೆ ಕೊಡಬಾರ್ದು? ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ಲು, ಇವಾಗ ಸೇಮ್ ಬಿಸ್ಲರಿ ಬಾಟ್ಲು 5-star ಹೋಟ್ಲಲ್ಲಿ ಹೋಗ್ಬಿಟ್ರೆ 100 ರೂಪಾಯಿ ಬಾಟ್ಲು, ಇಲ್ಲಿ 20 ರೂಪಾಯಿ ಬಾಟ್ಲು. ನಮ್ಗೆ ಯಾಕೆ ಆ ಮಟ್ಟಕ್ಕೆ, ನಮಗೂ ಒಂದು ಅವಕಾಶ ಕೊಡಬೇಕು ರೈತರು. ಸರ್ಕಾರ ನಮ್ಮನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಇನ್ ಇಂಟ್ರೆಸ್ಟ್ ಆಫ್ ದಿ ಫಾರ್ಮರ್ಸ್ ಎಸ್ಪೆಷಲಿ ಹೆಣ್ಮಕ್ಳು ಇದಕ್ಕೆ ಮೈನು. ನನ್ನ ಲೆಕ್ಕ 60-70% ಹೆಣ್ಮಕ್ಳು ಇದಕ್ಕೆ ಹೈನುಗಾರಿಕೆ ತೊಗೊಂಡು ನಾವು ಮಾತಾಡ್ಬೋದು ಅಷ್ಟೇ. ಹೆಣ್ಮಕ್ಳು ಅವರೇ ಅವ್ರ ಹಸುಗೆ ಮಾಡೋದಾಗ್ಬೋದು, ಹುಲ್ಲಾಕ್ಬೋದು, ಬೇವಾಗ್ಬೋದು, ಎಲ್ಲ ಅದಾಗುತ್ತೆ. ನನ್ನ ಲೆಕ್ಕ ಬರುತ್ತೆ 50% ಇದ್ದಾರೆ. ಹಂಗಾಗಿ ಆ ಹೆಣ್ಮಕ್ಳಿಗೆ ನಾವೇ ನ್ಯಾಯ ಕೊಡಬೇಕಾದ್ರೆ ಸೂಕ್ತವಾದ ರೇಟ್ ಕೊಡಬೇಕು ಅಂತ ನನ್ನ ಭಾವನೆ. ಸರ್, ಈಗ ಜಿಲ್ಲೆಯಾದ್ಯಂತ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಂದು ವಾರ್ಷಿಕ ಒಂದು ಸಭೆಗಳ ನಡೀತಾ ಬರ್ತಾ ಇದೆ. ಎಲ್ಲಾ ಸಹಕಾರಿ ಸಂಘಗಳು ಸಹ ಉತ್ತಮ ಒಂದು ಲಾಭದಲ್ಲಿ ಬರ್ತಾ ಇದಾವೆ ಸರ್. ಇದಕ್ಕೆ ಇದರ ಕ್ರೆಡಿಟ್ ಇದರ ಹಿಂದೆ ರೈತರ ಒಂದು ಕೊಡ್ತಾ ಗುಣಮಟ್ಟದ ಹಾಲು ಅನ್ನೋದು ಒಂದು ಸಾಮಾಜಿಕ ವಲಯದಲ್ಲಿ ಬರ್ತಾ ಇದೆ ಸರ್. ಅದ್ರ ಬಗ್ಗೆ ತಾವೇನ್ ಹೇಳ್ತೀರಾ? ಇವಾಗ ಫಾರ್ ಎಕ್ಸಾಂಪಲ್, ಈಗ ನಾ GPA ಮುಗಿಸ್ಕೊಂಡ್ಬಂದೆ ಆರಂಭದಲ್ಲಿ. ನಮ್ಮ ಊರಲ್ಲಿ ನನ್ನ ಲೆಕ್ಕ ಬೇಕಲ್ಲ, ನನಗೆ ಈ ಸಲ ನಾನು ನಮ್ಮ ಊರಲ್ಲಿ ಒಂದು ಸಿಸ್ಟಮ್ ಮಾಡಿದ್ದೀವಿ. ನಮ್ಮ ಊರಲ್ಲಿ ಯಾರೇ ಹಾಲು ಆಗ್ತಾವೆ ಸತ್ಬೇಕು ಸಾಯಬೇಕಾದ ಅಸ್ವಾಜ ಚಿಕ್ಕಮ್ಮೆ ಆಗಿ ಸತ್ತರೆ ಆವತ್ತೇ ಅವಾಗ 5,000 ರೂಪಾಯಿ ದಾನಕ್ಕಿಂತ ದುಡ್ಡು ಕೊಡ್ತಾ ಇದ್ದೀವಿ ನಾವು. ಯಾಕಪ್ಪ ಅಂದ್ರೆ ನಮ್ಮ ದುಡ್ಡಲ್ಲ, ಅದು ಅವ್ರಿಗೆ ಕೊಟ್ಟಿರುವಂಥ ಲಾಭಾಂಶ ಕೊಟ್ಟಿರುವಂಥ ದುಡ್ಡು ಅದರಲ್ಲಿ. ಆಮೇಲೆ ಇವಾಗ ಉಗಾದಿ ಹಬ್ಬಕ್ಕೆ ಒಂದು ಬೋನಸ್ ಕೊಡಬೇಕು ಅಂತ ಮೊದಲು ತೀರ್ಮಾನ ತಗೊಂಡಿದ್ವಿ. ಇವಾಗ ಶ್ರೀರಾಮನವಮಿ ಕೊಡಬೇಕು ಅಂತ ತೀರ್ಮಾನ ತಗೊಂಡಿದ್ವಿ ಇವತ್ತು ಬೋನಸ್. ಆಮೇಲೆ ದೀಪಾವಳಿ ಹಬ್ಬಕ್ಕೆ, ಯಾಕಪ್ಪ ದೀಪಾವಳಿ ಹಬ್ಬಕ್ಕೆ ಬೋನಸ್ ಕೊಡಬೇಕಂದ್ರೆ ಅದು ಅವ್ರು ಕಷ್ಟಪಟ್ಟು, ಯಾಕಂದ್ರೆ ಸ್ವಚ್ಛವಾಗಿ ನಾವು ಕೊಟ್ಟಿರೋದ್ರಿಂದ ನಮ್ಗೆ ಇವತ್ತು ದುಡ್ಡು ಬಂದಿದೆ. ನಮ್ಮ ಸಂಘದಲ್ಲಿ ಇವತ್ತು ಸ್ವಲ್ಪ ಹೆಚ್ಚು ಕಮ್ಮಿ ನಮ್ಮ ಸೊಸೈಟಿಯಲ್ಲಿ ಒಂದು 20 ಲಕ್ಷ ದುಡ್ಡಿದೆ.
ಅದನ್ನ ನಾವೇ ಮಕ್ಕ ಅದಕ್ಕೆ ಬಳಸ್ಕೋಬೇಕು ಅಂತ ನಾವು ಮಾಡ್ತಾ ಇದ್ದೀವಿ. ಈ ವರ್ಷ ಯಾಕೆ ನೀವು ಹೇಳ್ತಾ ಇದ್ದಾರಲ್ಲ, ಅದು ಸೊಸೈಟಿ ಬೆಳಿಬೇಕಾದ್ರೆ ಮೂಲ ಕಾರಣ ಹಾಲಾಕಿದಂಥ ಮಹಾನುಭಾವರು. ಇದನ್ನು ನಾವು ನೀಟಾಗಿ ಸ್ವಚ್ಛತಾಗಿ ಅವ್ರಿಗೇ ಕೊಡಬೇಕು ಆ ದುಡ್ಡು ಬಂದಿದ್ದ ದುಡ್ಡನ್ನು. ಯಾಕಂದರೆ ನಾವು ಸಂಘ ಸ್ವಲ್ಪ ಉಳಿಸ್ಕೊಂಡು ಲಾಭಾಂಶ, ನಾನು ಸುಮಾರು 10 ವರ್ಷದಿಂದ ಜಾಸ್ತಿ ಲಾಭ ಬಂದಾಗ 40 ಪೈಸ 50 ಪೈಸ ಎಕ್ಸ್ಟ್ರಾ ಕೊಡ್ತಾ ಇದ್ದೀವಿ. ಬೇಕಾದ್ರೆ ಬಂದು ತೊಗೊಬೋದು ರೆಕಾರ್ಡ್ ನೀವು. ಆಮೇಲೆ ಇದು ಆಗ್ತಾ ಇದ್ದೀವಿ, ಎಂಥದ್ದು ಬೋನಸ್ಸು, ಇವಾಗ 2 ಬೋನಸ್ ಆಗ್ತಾ ಇದ್ದೀವಿ, 2 ಬೋನಸ್ಸು ಕೊಡ್ತಾ ಇದ್ದೀವಿ ನಾವು. ಯಾಕೆ ಯಾವುದೇ ದುಡ್ಡು ಅದು ತಪ್ಪೇನಿದೆ. ಸೊ ಹಂಗಾಗಿ ಅದನ್ನ ನಾವು ಮಾಡ್ಕೋಬೇಕು ಅಂತ ನಮ್ಮ ಉದ್ದೇಶ ಸರ್. ಮತ್ತೆ ಇವಾಗ ಸರ್ಕಾರಿ ಡೈರಿಗಳಲ್ಲಿ ಹಾಲು ಉತ್ಪಾದಕ ರೈತರಿಗೆ ಬಹಳಷ್ಟು ಸೌಲಭ್ಯಗಳನ್ನು ಕೊಡ್ತಾ ಇದೆ, ಆದ್ರೂ ಸಹ ಖಾಸಗಿ ಡೈರಿಗಳಲ್ಲಿ ಕೂಡ ಒಂದಷ್ಟು ಒಲವಿದೆ. ಪ್ರಮುಖವಾಗಿ ಸರ್ಕಾರಿ ಡೈರಿಗಳಲ್ಲಿ ಹಾಲು ನೀಡುವಂತ ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗ್ಬೋದು, ಜೊತೆಗೆ ಒಂದು ಆರೋಗ್ಯ ವಿಚಾರದಲ್ಲಾಗ್ಬೋದು, ಸಹಕಾರಿ ಸಂಘದಿಂದ ಸಾಲ ವಿತರಣೆ ಆಗ್ಬೋದು, ಇಷ್ಟೆಲ್ಲ ಸೌಲಭ್ಯಗಳು ಕೊಟ್ಟರು ನಮ್ಮ ಒಂದು ಜಿಲ್ಲೆಯಲ್ಲಿ ಖಾಸಗಿ ಡೈರಿಗಳ ಹಾವಳಿ ಕೂಡ ಹೆಚ್ಚಾಗಿದೆ. ನಮ್ಮ ರೈತಾಪಿ ವರ್ಗಕ್ಕೆ ಖಾಸಗಿ ಡೈರಿ ಹಾವಳಿಗಳನ್ನ ತಪ್ಪಿಸಿ ಏನಾದ್ರೂ ವಿಚಾರ ತಿಳಿಸ್ಬೇಕಂದ್ರೆ ತಾವ್ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಅಲ್ಲ, ನಾನು ಅದೇ ಹೇಳಿದ್ದು. ಫಾರ್ ಎಕ್ಸಾಂಪಲ್, ನಮ್ಮದಲ್ಲಿ ಇತ್ತು ಖಾಸಗಿ ಡೈರಿ, ನಾನು ಕಸ್ಕೊಂಡು ಮಾತಾಡಿದೆ, ನೋಡಿ ನೀನು ಒಬ್ಬ ಬದುಕ್ತಾ ಇದೀಯ ಇಲ್ಲಿ, ನೀನು ಕರೆಕ್ಟಾಗಿ ಡೈರಿ ಕ್ಲೋಸ್ ಮಾಡಿದ್ರೆ ಇಡೀ ಊರಲ್ಲಿ ಲಾಭ ಪಡ್ತಾ ಇದೆ. ನಾವು ಹೆಂಗುತ್ತ ಯಾವುದೇ ಊರಲ್ಲಿ ರಾಜಕೀಯ ಬೆಸಬಾರ್ದಿದ್ದಕ್ಕೆ ಏನಾಗುತ್ತೆ ಅಂದರೆ ಅವನು ಇನ್ನೊಬ್ಬ ಪಾರ್ಟಿ ಅಂತ ಏನಾಗುತ್ತೆ ಅಂದರೆ ಇನ್ನೊಬ್ಬನು ಡೈರಿ ಇಕ್ತಾನೆ, ಅವರಿಗೆ ಕ್ವಾಲಿಟಿ ಬೇಕಾಗಿಲ್ಲ. ಯಾಕಪ್ಪ ಅಂತ ಅವ್ರಿಗೆ ಕ್ವಾಲಿಟಿ ಇಲ್ಲ ಅಂದ ಏನಾಗುತ್ತೆ, ಆಟೋಮೆಟಿಕಲಿ ಅವ್ರಿಗೆ ದುಡ್ಡು ಕೊಡ್ಬಿಡ್ತಾರೆ. ಅದು ಯಾಕಂದ್ರೆ ನಾನು ಒಂದೇ ಒಂದು ಕಿವಿ ಮಾತು ಹೇಳ್ತೀನಿ ಈ ಪ್ರೈವೇಟ್ ಡೈರಿಯವರಿಗೆ, ನಾವು ನೋಡಿ ನಮ್ಮ ಡೈರಿಯಿಂದ ಯಾವುದೇ ಹಸು ಹೆಚ್ಚಿಕೆ ಮಾಡಿದಾಗ ನಾವು 10 ರೂಪಾಯಿ 20 ರೂಪಾಯಿ ಕೊಟ್ಟು ಅದು ಹೋಗಿ ಇಷ್ಟೇ ಖರ್ಚಾಗಿ ನಾವು ಇದು ಮಾಡ್ತಾ ಇದ್ದೀವಿ. ಶಾಲಾ ಮಕ್ಕಳಿಗೆ ನಮಗೆ ಹಾಸ್ಟ್ಲು ಒಂದಿದೆ. ಆಮೇಲೆ ಇವತ್ತು ನಾವು ಇವಾಗ ಜಿ ಬಿ ಎಮ್ ಎಲ್ ನಾನು ಮಾತು ಕೊಟ್ಟಾಗೆ SLC IX ಮಾರ್ಕ್ಸ್ ತಗೊಂಡು ನಾವು ಮಾರ್ಕ್ಸ್ ದುಡ್ಡು ಕೊಡ್ತಾ ಇದ್ದೀವಿ. ಪ್ರೈವೇಟ್ ಡೈರಿ ಹೆಂಗೆ ಅಂದ್ರೆ ಜಸ್ಟ್ ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಾರೆ, ಅವ್ರಿಗೇನು ದುಡ್ಡು ಮಾಡಬೇಕು, ದುಡ್ಡು ಆಗಿಲ್ಲ ಹೋಗ್ತಾ ಇರ್ತದೆ. ನಾವು ಹಂಗಲ್ಲ, ದುಡ್ಡು ಮಾಡಬೇಕು, ನಮ್ಮ ಜನನ ಉಳಿಸ್ಬೇಕು. ಆಮೇಲೆ ನಮ್ಮ ತಾಲೂಕು, ನಮ್ಮ ಡಿಸ್ಟ್ರಿಕ್ಟ್ ಅಲ್ಲ, ಇಡೀ ನಮ್ಮ ರಾಜ್ಯಕ್ಕೆ ಉತ್ತಮವಾದ ಹಾಲು ಕೊಡಬೇಕಾದ್ರೆ ಅದು ನಂದಿನಿಯಿಂದನೇ ಸಾಧ್ಯ. ನಂದಿನಿ ಉಳಿಸ್ಬೇಕು ಬೆಳೆಸ್ಬೇಕು ಅಂದರೆ ನಮ್ಮ ಹಳ್ಳಿ ಜನ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ಪ್ರೈವೇಟ್ ಡೈರಿಯನ್ನು ಆದಷ್ಟು ನಾವೇನು ಗೊತ್ತಾ, ನಮಗೆ ಸೌಕರ್ಯ ಇಲ್ಲ ಅನ್ನೋ ಮಾತ್ರ ಮಾಡಬೇಕಷ್ಟೇ ಬಿಟ್ಟರೆ ನಿನ್ನ ಯಾರಿಗೋ ನಿನ್ನೊಬ್ಬನ ಇಂಟ್ರೆಸ್ಟ್ಗೋಸ್ಕರ ಇಲ್ಲ ರಾಜಕೀಯಕ್ಕೋಸ್ಕರ ಅದನ್ನು ಇನ್ನೊಂದು ಡೈರಿ ಇಕ್ಕಿ ಆ ಡೈರಿಗೆ ಇನ್ನೊಂದು ಹಾಲು ಹಾಕ್ಬಿಡಿ ಅಂತ ಹೇಳಿಬಿಟ್ಟು ಅಲ್ಲಿ ಅವನ ಎತ್ಕಟ್ಟಿ ಇವನ್ನ ಎಲ್ಲಕ್ಕೆ ಎತ್ಕಟ್ಟಿ ನೀನು ಒಬ್ಬ ಸ್ವಾರ್ಥ ಪುರುಷ, ನೀನು ಒಬ್ಬನಿಂದ ಇಡೀ ಡೈರಿ ಹಾಳಾಗುತ್ತೆ, ಊರು ಹಾಳಾಗುತ್ತೆ, ಆಮೇಲೆ ಎನ್ವೈರನ್ಮೆಂಟ್ ಆಫ್ ದಿ ವಿಲೇಜ್ ಹಾಳಾಗುತ್ತೆ. ಹಂಗಾಗಿ ಅದಕ್ಕೆ ನಾವು ನಾಂದಿ ಆಗಬೇಕಾದ್ರೆ ಇದಕ್ಕೆ ಸಂಪೂರ್ಣವಾಗಿ ರಾಜಕೀಯನ ಬೆಳೆಸಿದ್ರೇನೆ. ಒಂದು ಫ್ಯಾಮಿಲಿ ಓದಂಗೆ ಮನೆಯಲ್ಲಿ ಕೂತ್ಕೊಂಡು ಯಾವನೇ ಪ್ರೈವೇಟ್ ನಡೆಸ್ತಾ ಇದ್ದಾನೆ ಅವನು ಕಳಿಸೋಣಪ್ಪ, ಹಿಂಗಿದೆ ಹಿಂಗಿದೆ ಹಿಂಗಿದೆ, ಅಪ್ಪ ಏನು ಪ್ರಾಬ್ಲಮ್ಮು, ಒಂದು 2 ಮಂತ್ಸ್ ಟೈಮ್ ಕೊಡಿ ನೋಡಿ, ನೀನು ಅವನ ಸಾಲ ಸೋಲ ಮಾಡಿರ್ತಾರೆ ಪ್ರೈವೇಟ್ ಇರುವನು, ಆ ಸಾಲ ತಗೊಳಕ್ಕೆ ಒಂದು 2 ಮಂತ್ಸ್ ಟೈಮ್ ತಗೋ, ಆ ಟೈಮ್ ತಗೊಂಡು ನೀನು ನನಗೆ ಬಿಟ್ಕೊಡು ಅಂತ ಹೇಳಿದ್ರೆ 100% ನನ್ನ ಲೆಕ್ಕ ಬೇಕಾದ 90% ನಾವು ಸಾಲ ಮಾಡ್ಬೋದು. ಅದಕ್ಕೆ ಉದಾಹರಣೆ ನಾನೇ ಮಾಡಿದ್ದೀನಿ, ಇಲ್ಲಿ ಮಾಡಿದ್ದೀನಿ, ಆಮೇಲೆ ಮಚ್ಚನಲ್ಲಿ ಇತ್ತು, ಆಮೇಲೆ ಅಗ್ರಹಾರ ಇತ್ತು, ನಾವೆಲ್ಲ ಅಲ್ಲಿ ನಾವು ಸ್ವಂತ ಜಾಗ ಕೊಟ್ಟಿದ್ದೀವಿ ಡೈರಿ ಕಟ್ಟಿಗೆ, ಡಿ ಕೂರ್ಬಲ್ಲಿ ಡೈರಿ ಜಾಗ ನಮ್ಮದೇ ಜಾಗ ಕೊಟ್ಟಿದ್ದೀವಿ, ಅಲ್ಲೆಲ್ಲ ನಾವೆಲ್ಲ ಕಂಪ್ಲೀಟ್ ಕೂತು ಮಾತಾಡಿದ್ದೀವಿ, ಹಿಂಗಿದೆಪ್ಪ ಹಿಂಗಿದೆಪ್ಪ ಕೂತು ಮಾತಾಡಿ ಸಾಲ್ವ್ ಮಾಡಿದ್ರೆ ಖಂಡಿತ ಸಾಲ್ವ್ ಆಗುತ್ತೆ. ಪ್ರೈವೇಟ್ ಡೈರಿಯವರು ಜಸ್ಟ್ ಬಿಸ್ನೆಸ್ ಓರಿಯೆಂಟೆಡ್ ಪೀಪಲ್, ವೇದರ್ಸ್ ನಂದಿನಿ ಪೀಪಲ್ ಸರ್ವಿಸ್ ಓರಿಯೆಂಟೆಡ್ ಕಮ್ ಬಿಸ್ನೆಸ್. ಹಂಗಾಗಿ ಎಷ್ಟು ಜಾಸ್ತಿ ಒತ್ತು ಕೊಡಬೇಕಾಗಿದ್ದು ಅದು ನೀವು ನಂಬ್ತೇವೆ ಬಿಡ್ತೀರ, ಹಾಲು ಆಚೆ ಏನಾದ್ರು ತಗೋಬೇಕಾದ್ರೆ ನಂದಿನಿ ಇಲ್ಲ ಅಂತ ಬೇರೆ ಹಾಲು ಕುಡಿಯಲ್ಲ. ಯಾಕಂದ್ರೆ ಇಲ್ಲಿ ಜನಕ್ಕೂ ಅನುಕೂಲ ಆಗುತ್ತೆ, ಬಟ್ ಇಂಥ ಡೈರಿಯಲ್ಲಿ ನೀವು ಹೇಳ್ದಂಗೆ ಅವ್ಯವಹಾರ ಮಾಡಿದ್ರಲ್ಲ ಅದು ನಿಜವಾಗದು, ಅಕ್ಷರತಃ ತಪ್ಪು, ಅದೊಂದು ನ್ಯಾಯಪಡ್ತೀವಿ. ಸರ್, ಇವತ್ತು ವಿಶ್ವದಾದ್ಯಂತ ಚಾಲ್ತಿಯಲ್ಲಿರುವಂತಹ ಒಂದು ಪ್ರಮುಖ ಸುದ್ದಿ ಅಂತಂದ್ರೆ ಇಡೀ ಹಿಂದೂ ಸಮುದಾಯದ ಭಕ್ತಿ ದೇವರು ಆದಂತಹ ತಿರುಮಲ ತಿಮ್ಮಪ್ಪನ ಒಂದು ಪ್ರಸಾದದಲ್ಲಿ ಮಾಡುವಂತಹ ಲಡ್ಡುವಿನಲ್ಲಿ ಕಲಬೆರಕೆ ಆಗಿದೆ, ಇದ್ರ ಕುರಿತು ತಾವೇನ್ ಹೇಳ್ತೀರಿ ಸರ್? ಅದು ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತ ಕಾರ್ಯಕ್ರಮ, ರಾಜಕೀಯ ಮಾಡಬೇಕು ಏನ್ರಿ, ತೀರ್ಥ ಎಂಟು ಬಿಡಲ್ಲಮ್ಮ ನಾವು ಅಪ್ಪನೇ ಆತವರು. ಇವತ್ತು ಇಡೀ ಪ್ರಪಂಚದಲ್ಲೇ ಬಾಲಾಜಿ
ತಿರುಪತಿ ಬಾಲಾಜಿ ಫೇಮಸ್. ಅದನ್ನು ನಾವು ಬಿಟ್ಟಿಲ್ಲ ಅಂದರೆ ನಾವು ಯಾವ ಮಟ್ಟಕ್ಕೆ ರಾಜಕೀಯ ಮಾಡ್ತಾ ಇರ್ತಾವೆ ಯೋಚನೆ ಮಾಡಬೇಕು. ನಾನು ಅದ್ರ ಬಗ್ಗೆ ಒಂದೇ ಒಂದು ಆಟಮಷ್ಟು ಮಾತಾಡೋಕ್ಕೆ ಐ ನಾಟ್ ಇಂಟ್ರೆಸ್ಟೆಡ್. ಯಾಕಂದರೆ ಅದು ಸಂಪೂರ್ಣವಾಗಿ ಆಚೆಗೆ ಬಂದು ನಾನು ಮಾತಾಡ್ತೀನಿ. ಯಾವನ ಒಬ್ಬನ ತೀಟೆಗೆ ಆ ದೇವಸ್ಥಾನವನ್ನು ಅಷ್ಟು ಪುಣ್ಯಾತ್ಮ ಯಾವುದೋ ಮಹಾನ್ ಭಾಗ ಕಟ್ಟಿರುವಂಥ ದೇವಸ್ಥಾನ ಅದನ್ನು ಈ ಮಟ್ಟ ತಗೊಂಬಂದು ನಮ್ಮ ಹಿಂದೂ ಸಂಪ್ರದಾಯ ಸನಾತನ ಧರ್ಮಕ್ಕೆ ಚುಕ್ಕೆ ತರುವಂಥ ಈ ಎಪಿಸೋಡನ್ನು ದಯವಿಟ್ಟು ಮಾಧ್ಯಮ ಮಿತ್ರರಿಗೆ ನಾನು ನಿಮ್ಮ ಮುಖಾಂತರ ಹೇಳ್ತೀನಿ, ಸ್ಟಾಪ್ ಮಾಡಿ. ನಿಜವಾಗ್ಲೂ ಹೆಚ್ಚಿಕಮ್ ಆಗಿದ್ದರೆ ಏನಾಗುತ್ತೆ ಅಂದರೆ, ಈಗ ತೋರಿಸಿದ್ದೇ ತೋರಿಸ್ತಾ ಇಟ್ಟು ಲಡ್ಡು 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 ಅಂತ ಏನಾಗುತ್ತೆ ಅಂದರೆ ಎಲ್ಲೋ ಜನರ ಭಾವನೆ ತೊಂದರೆ ಆಗುತ್ತೆ. ಈ ಸನಾತನ ಧರ್ಮಕ್ಕೆ ನಾವಾಗಿ ನಾವೇ ಕೆಟ್ಟ ತರಿಸ್ತಾ ಇದೆ. ಅವರವ್ರ ದೇವ್ರು ಅವ್ರವ್ರ ಇಂಟ್ರೆಸ್ಟ್, ಅವ್ರದೇವ್ರು ಅವ್ರ ನಂಬಿಕೆ. ಆ ನಂಬಿಕೆಗೆ ಕಪ್ಪು ಚುಕ್ಕೆ ಬಳಸ್ಬಾರ್ದು ನನ್ನ ಮನವಿ ಅಷ್ಟೇ. ಬಿಟ್ಟರೆ ಅದು ನಿಜವಾಗ್ಲೂ ಆಗಿದ್ರೆ ಗೊತ್ತಾಗುತ್ತೆ. ಇವಾಗ ನಾನು ನಿನ್ನೆ ಟಿ ವಿನ ನೋಡಿದೆ, ಸುಬ್ಬಾರೆಡ್ಡಿ ಅವರು ಹೈಕೋರ್ಟ್ಗೆ ಹೋಗಿದ್ದಾರಂತೆ, ಏನು ಕೊಲ್ಲಂ ಕೊಲ್ಲ ಅದನ್ನ ಇದು ಮಾಡಬೇಕು, ತನಿಖೆ ಮಾಡಬೇಕಂತ. ಅದನ್ನ ಸಂಪೂರ್ಣವಾಗಿ ತನಿಖೆ ಆದಾಗ ಅವ್ರಿಗೆ ಶಿಕ್ಷೆ ಅಲ್ಲ, ಅದಕ್ಕೆ ಬೇರೆ ಪದ ಬೆಳೆಸ್ಬೇಕು, ಅವನ್ನ ಮಟ್ಟ ಹಾಕಬೇಕು ಅಂತ ನಾನು ಫಸ್ಟ್ ಅಷ್ಟೇ. ಬಿಟ್ಟರೆ ಅದನ್ನು ಪದೇ ಪದೇ ನಮ್ಮ ಮಾಧ್ಯಮ ಜೊತೆಗೆ ನಿಮ್ಮ ಮುಖಾಂತ ಹೇಳ್ತೀನಿ ನಾನು. ಆ ಹಿಂದೂ ಭಾವನೆಗೆ ತರುವಂಥ ಆ ವರ್ಡ್ ಬಿಟ್ಬಿಡಿ. ಮಾತಾಡದೆ ಲಡ್ಡುಗೆ ಅದೇನು ಮಿಕ್ಸು ಅದೇನು ಮಿಕ್ಸು ಅದೇನು ಮಿಕ್ಸು ಅಂತ ಏನಾಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಬೇಜಾರಾಗುತ್ತೆ. ಹಂಗಾಗಿ ಸಂಪೂರ್ಣವಾಗಿ ಆಚೆಗೆ ಬಂದಮೇಲೆ ಅದ್ರ ಬಗ್ಗೆ 100% ಬಿಕಾಸ್ ನಾನು ಒಬ್ಬ ಹಿಂದೂದಲ್ಲಿ ಹುಟ್ಟಿರುವಂಥವ್ ನಾನು. ಹಂಗಾಗಿ ನನಗೆ ಎಲ್ಲಾನು ಇಂಪಾರ್ಟೆಂಟೆ. ಯಾವುದೇ ಮಠದಲ್ಲಿ ಹೋದಾಗ್ಬೋದು, ಅದು ಮಂದಿರಾಗ್ಬೋದು, ಮಸೀದಾಗ್ಬೋದು, ಚರ್ಚ್ ಆಗ್ಬೋದು, ಅಲ್ಲಿ ಒಳಗೆ ಹೋದ್ಮೇಲೆ ಬಿ ಆಸ್ ಎ ಗುಡ್ ವರ್ಷಿಪ್ ಫೆಲೋ. ನೀನು ಯಾವುದೇ ನೀನು ಗೋವಿಂದ ಹಾಕೋ ಅಲ್ಲ ಅನ್ಕೋ ಯೇಸು ಅನ್ಕೋ ಬೇಡ ಅಲ್ಲಲ್ಲ, ನಿಸ್ವಾರ್ಥದಿಂದ ಹೋಗಿ ಸೇವೆ ಮಾಡೋದು ಅವನೇ ಬುದ್ಧಿವಂತ. ಗಂಟಲು ಕತ್ತೆ ಕೂರಿಸಿ ಅಲ್ಲಿ ಹೋಮ ಮಾಡಿ ತಲೆ ಬೋಡಿಸ್ಕೊಂಡು ಇಲ್ಲಿ ಮನೆ ಮುಂದೆ ಬಂದು ಹೇಳ್ತಾ ಇದ್ದಾರೆ, ಮನೆ ಮುಂದೆ ಬಂದವನ ಮನೆ ಹಿಂದೆ ಆಚಾರ ಅಂತ. ಇಂಥವೇ ಮಾಡೋಕ್ಕಾಗಲ್ಲ. ಯಾಕಂದರೆ ಬೃಂದಾವನ ಇರಲಿ ಆಳಗೆ ಹೋಗಲಿ, ಜನ ಭಾವನೆಗೆ ತಕ್ಕ ತಡೆಗೆ ನಡ್ಸ್ಕೋಬೇಕು ಒಬ್ಬ ಲೀಡರ್ ಅಂತ. ಅವನು ಲೆಟ್ ಬಿ ಎ ಪಾರ್ಲಿಮೆಂಟ್ ಮೆಂಬರ್ ಆರ್ ಪಂಚಾಯತ್ ಮೆಂಬರ್, ಯಾವುದೇ ತರಹದ ನೀನು ಓಟ್ ಹಾಕುವಂಥ ಜನ. ಯಾಕಂದರೆ ಪಂಚಾಯತ್ ಮೆಂಬರ್ಗೆ ಸುಮಾರು 200 ಜನ ಹಾಕಿರ್ತಾರೆ, ಪಾರ್ಲಿಮೆಂಟ್ಗೆ 7 ಲಕ್ಷ, ಬಟ್ ಜನ ಅಂತ ನೀನು ಮಾಡಿರೋದು. ಆ ಜನ ಹಾಕಿರುವಂಥ ಚೇರ್ಮೇಲೆ ಕೂತ್ಕೊಂಡ್ಮೇಲೆ ಅವ್ರ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು. ನಿಮ್ಮ ಸ್ವಂತ ಮನೆ ಬಗ್ಗೆ ಮಠ ಮನೆ ಮಾಡ್ಕೋಬೇಕು, ಇದು ಮಾಡ್ಬೇಕು ಅದು ಮಾಡ್ಬೇಕು ಅಂತ ಏನು ತೊಗೊಂಡೋಗಲ್ಲ. ನಾವು ತೊಗೊಂಡೋಗೋದು ಒಂದೇ, ಏನು ನಾವು ಬಿಟ್ಟೋಗಿರ್ತೀವಿ. ನಾವು 5 ವರ್ಷ ನಮ್ಗೆ ಜನ ಆಶೀರ್ವಾದ ಮಾಡಿದಾಗ ಆ 5 ವರ್ಷ ನಾವು ಏನು ಕೆಲಸ ಮಾಡ್ತೀವಿ ಅದೇ ನಮ್ಗೆ ಕೌಂಟ್ ಆಗೋದು. ಬ್ಯಾಂಕ್ ಬ್ಯಾಲೆನ್ಸು ನಿನ್ನ ಪ್ರಾಪರ್ಟಿ ಯಾವುದು ಕೌಂಟ್ ಆಗಲ್ಲ. ಹಂಗಾಗಿ ಆ ಲಡ್ಡು ಅದು ಏನಂದ್ರೆ ಆಗುತ್ತೆ, ಲಕ್ಷಕ್ಕೆ ಬಂದ್ಬಿಡ್ತಾರೆ ಅಂದರೆ 1000 ಜನ, ಲಕ್ಷಾಂತರ ಜನ, ಕೋಟಾಂತರ ಜನ ಇದಾಗಿದ್ದಾರೆ. ಅದರ ಬಗ್ಗೆ ನಾನು ನಿನ್ನ ಸಂಪೂರ್ಣ ಮಾಹಿತಿ ಬಂದ ಮಾತಾಡ್ತೀನಿ. ಸರ್, ಈಗ ಆಂಧ್ರ ಪ್ರದೇಶ ಸರ್ಕಾರ ಪುನಃ ನಮ್ಮ ನಂದಿನಿ ಉತ್ಪನ್ನವನ್ನ ಮರುಬಳಕೆ ಮಾಡೋದಕ್ಕೆ ಅವಕಾಶ ನೀಡಿದೆ. ತಾವು ಒಂದು ಸಹಕಾರ ಸಂಘದ ಅಧ್ಯಕ್ಷರಾಗಿ ರೈತಾಪಿ ವರ್ಗದ ಪರವಾಗಿ ತಾವು ಏನ್ ಹೇಳಕ್ ಇಷ್ಟಪಡ್ತೀರ ಸರ್? 100% ಸ್ವಾಗತ ಸರ್. ಅದರ 1% ನಾವು ಸ್ವಾಗತ ಮಾಡ್ತೀವಿ. ಇನ್ನು ನಾನು ಬೇಕಾದ್ರೆ ನಮ್ಮ MD ಮಾತಾಡ್ತೀವಿ. ಬೇಕಾದ್ರೆ ದೇವಸ್ಥಾನದಲ್ಲಿ ನಾವೇನು ಹಿಂಗೆ ಇದೆಲ್ಲ ಮಾಡ್ತೀವಲ್ಲ, ನಾವು ವ್ಯಾಪಾರ ಮಾಡೋದೆ, ಬಟ್ ಬೇರೆಯವ್ರಿಗೆ ವ್ಯಾಪಾರ ಮಾಡೋಕ್ಕೂ ದೇವಸ್ಥಾನ ಕೊಡೋಕ್ಕೂ ಅದೆಲ್ಲ ಬೇಕಾದ್ರೆ ಈ ಸಲ GPM ನಾನು ಬೇಕು ಮಾತಾಡ್ತೀನಿ. ಒಂದು 0.5% ಇಲ್ಲ 0.1% ನಾವು ಅದಕ್ಕೆ ಸಬ್ಸಿಡಿ ಕೊಡೋಕ್ಕೂ ನಾನು ಒತ್ತಾಯ ಮಾಡ್ತೀನಿ. ಯಾಕಂದ್ರೆ ದೇವಸ್ಥಾನಕ್ಕೆ ಯಾವುದೇ ಟೆಂಪಲ್ ಆಗ್ಬೋದು, ಯಾಕಂದರೆ ಕೋಟಾಂತರ ರೂಪಾಯಿ ನಮ್ಗೆ ಲಾಭ ಪಡ್ತಾ ಇದೆ. ಇವಾಗ ತಿರುಪತಿ ಆಗ್ಬೋದು, ಕಾಳೇಶ್ವರ ಆಗ್ಬೋದು, ಇಲ್ಲ ನಮ್ಮದು ಧರ್ಮಸ್ಥಳ ಆಗ್ಬೋದು, ಕುಕ್ಕೆ ಆಗ್ಬೋದು, ಯಾವುದೇ ದೇವಸ್ಥಾನಕ್ಕೆ ಆಗ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ಲು ರೈತರಿಗೆ ಸಂಪಾದನೆ, ನಮ್ಮದೇ ಸಂಪಾದನೆ ಇದು, ಯಾರಂದಲ್ಲ ಇದು. ನಾವು ರೈತರು ಕೊಡೋದಂಥ ತುಪ್ಪವನ್ನು ಬೆಣ್ಣೆಯನ್ನು ತುಪ್ಪ ಮಾಡಿ ಮಾಡ್ತಾ ಇದ್ದೀರ. ದೇವಸ್ಥಾನಕ್ಕೆ ಕೊಡುವಂಥದ್ದು, ಪರ್ಟಿಕ್ಯುಲರ್ ದೇವಸ್ಥಾನಕ್ಕೆ ಕೊಡುವಂಥದ್ದು ಬೇಕಾದರೆ 1% ಬೇರೆ ಕಂಪೇರಿಟಿವ್ಲಿ ಬಿಸ್ನೆಸ್ಗೆ 1% ಕಮ್ಮಿ ಕೊಡೋಕ್ಕೂ ನಾನು ನಾಟ್ ಎ ಡಿಸಿಷನ್ ಮೇಕರ್. ಕೊಟ್ಟರು ತುಂಬ ಒಳ್ಳೆಯದು, ಯಾಕಂದರೆ ಈ 1% ಎಲ್ಲದಕ್ಕೂ ಪುಣ್ಯ ಪಡ್ತದೆ ಅಂತ ನನ್ನ ಭಾವನೆ. ಸರ್, ಕರ್ನಾಟಕ ರಾಜ್ಯದಲ್ಲಿ ತಮ್ಮದೇ ಸರ್ಕಾರ ಇದೆ ಸರ್,
ಇವತ್ತು ಈ ಅಧಿಕಾರಕ್ಕೆ ಬಂದು ಸುಮಾರು 17-18 ತಿಂಗಳು ಮುಗಿತಾ ಬರ್ತಾ ಇದೆ. ಗ್ರಾಮಾಂತರ ಪ್ರದೇಶದಲ್ಲಿ ಬಹಳಷ್ಟು ರೈತಾಪಿ ವರ್ಗಕ್ಕೆ ಕಾರ್ಮಿಕ ವಲಯಕ್ಕೆ ತೊಂದರೆ ಆಗ್ತಾ ಇದೆ. ಪ್ರಮುಖ ಕಾರಣ ಅಂದ್ರೆ ಸರ್ಕಾರಿ ವಲಯದಲ್ಲಿ ಹಣ ಸಿಗ್ತಾ ಇಲ್ಲ, ಸಾಲ ಸಿಗ್ತಾ ಇಲ್ಲ ಅನ್ನೋ ಕೊರಗಿದೆ. ರಾಜ್ಯ ಸರ್ಕಾರ ಯಾವಾಗ ರೈತಾಪಿ ವರ್ಗಕ್ಕೆ ಸಹಕಾರಿ ಸಂಘದಿಂದ ಲೋನ್ ಸಿಗ್ಬೋದು ಸರ್? ಇದು ಏನಾಗಿದೆ ಅಂದ್ರೆ, ನೀನು ಅದೇ ಇವಾಗ ಮಾತಾಡ್ದಾಗ, ಇವಾಗ ನಾನು ಮೊನ್ನೆ ಡಿಸಿ ಬ್ಯಾಂಕ್ ಜಿ ಬಿ ಎಂಗೆ ಹೋಗಿದ್ದೆ. ಏನಾಗ್ಬಿಟ್ಟಿದೆ ಅಂದ್ರೆ, ನಮ್ಮ ನಾಯಕರದು ಡಿ ಸಿ ಸಿ ಬ್ಯಾಂಕ್ ಒಬ್ಬನ ಆಸ್ತಿ, ಮಿಲ್ಕ್ ಡೇ ಇನ್ನೊಬ್ಬನ ಆಸ್ತಿ ಅಂತ ನಮ್ಮ ನಾಯಕ ಆಡ್ತಾ ಇದ್ದಾರೆ. ದಯವಿಟ್ಟು ಯಾರ ಅಪ್ಪನೇ ಆಸ್ತಿ ಅಲ್ಲ. ಡಿ ಸಿ ಸಿ ಬ್ಯಾಂಕ್ ಬಿಲಾಂಗ್ ಟು ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಸೆಂಟ್ರಲ್ ಬ್ಯಾಂಕ್ ಅಂತ, ಅದು ಇಡೀ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಬಂಧಪಟ್ಟ ಬ್ಯಾಂಕ್. ಇದೇ ನಮ್ಮದು ಕೋಲಾರ ಮಿಲ್ಕ್ ಯೂನಿಯನ್, ಚಿಕ್ಕಬಳ್ಳಾಪುರ ಮಿಲ್ಕ್ ಯೂನಿಯನ್. ಇದು ನಂದು ನಿಂದು ಅಂತಲ್ಲ, ಇದು ನಮ್ಮದು. ಇದು ನಮ್ಮದು ಅಂತ ಯಾವ ಭಾವನೆ ಬರ್ತದೆ ಈ ಮಟ್ಟಕ್ಕೆ ಬರಲ್ಲ. ಇಲ್ಲಿ ಏನಾಗುತ್ತೆ, ಒಬ್ಬ ಪುಣ್ಯಾತ್ಮ 11 ಗಂಟೆಗೆ ಹೋಗ್ತದೆ ಕೋರ್ಟ್ಗೆ, ಇನ್ನೊಬ್ಬ 12:30ಗೆ ಹೋಗ್ತಾನೆ. ಒಬ್ಬ ಕೇಸ್ ಈ ಕಡೆ, ಒಬ್ಬ ಕೇಸ್ ಆ ಕಡೆ ಅಂತಾನೆ. ಇದೇನಾಗಿಟ್ಟಿದೆ ಅಂದರೆ, ಯಾವ ಗೊತ್ತ ಮಾಡಬೇಕು, ಇಲ್ಲಿ ನಮ್ಮದು ಪಕ್ಕದಲ್ಲಿ ಇದೆ ಒಂದು ಲೋಡಿ ಗ್ರಾಮನೋ, ಇಲ್ಲಿ ನಮ್ಮ ತೋಪಿದೆ, ಅಲ್ಲಿ ನಂದು ಸ್ವಂತದ್ದು. ಈ ಮಿಲ್ಕ್ ಸೊಸೈಟಿ ನಂದಲ್ಲ, ನಮ್ಮೂರ್ದು. ಮಿಲ್ಕ್ ಸೊಸೈಟಿ ಕೂತ್ಕೊಂಡು ನಮ್ಮೂರ್ ಬಗ್ಗೆ ಮಾತು ಯೋಚನೆ ಮಾಡಬೇಕು. ಅದು ಬಿಟ್ಟು ಅದು ಏನದು, ಮೊನ್ನೆ ಹೋದಾಗ ಅದಕ್ಕೆ ಫಿಶ್ ಮಾರ್ಕೆಟ್ಗಿಂತ ಒಳ್ಳೆ ವರ್ಸ್ಟ್ ಆಗಿತ್ತು ಡಿ ಸಿ ಬ್ಯಾಂಕು. 2 ಇಯರ್ಸ್ ಬ್ಯಾಕು ಆಲ್ಮೋಸ್ಟ್ ಫಸ್ಟ್ ಪ್ಲೇಸ್ಗೆ ಹೋಗಿತ್ತು. ಇಡೀ ಇಂಡಿಯಾದಲ್ಲೇ, ಕರ್ನಾಟಕದ ರಾಜ್ಯದಲ್ಲಿ ಅದು ಫಸ್ಟ್ ಪ್ಲೇಸ್ಗೆ ಹೋಗಿತ್ತು. ಸ್ತ್ರೀಶಕ್ತಿ ಸಂಘಗಳೆಲ್ಲ ಸುಮಾರು ಕೋಟಿಗೂ ಸಾಲ ಕೊಡ್ತಾ ಇದ್ದವು. ಇವಾಗ ಅಡ್ಮಿನಿಸ್ಟ್ರೇಷನ್ ಬಂದು ವಸೂಲಿನೂ ಇಲ್ಲ, ಸಾಲನೂ ಕೊಡ್ತಾ ಇಲ್ಲ. ಹೆಣ್ಮಕ್ಕಳಿಗೆ ಇವತ್ತು ಲಕ್ಷಾಂತರ ಹೆಣ್ಮಕ್ಕಳಿಗೆ ಅದರಿಂದ ಬೆನಿಫಿಟ್ ಆಗ್ತಾ ಇತ್ತು. ಅಲ್ಲೂ ಅಷ್ಟೇ ಸ್ವಾರ್ಥ. ಸಿ, ಕೋಆಪರೇಟಿವ್ ಮಾಡಿದ್ದೆ ಕೋಆಪರೇಟಿವ್ ಅಂದರೆ ಕೋಆಪರೇಷನ್ಗೆ ಹೋಗ್ಬೇಕಂತ. ನಮ್ಮ ಕೋಆಪರೇಟಿವ್ ಹೋಗ್ಬಿಟ್ಟು ಏನಾಗ್ಬಿಟ್ಟಿದೆ ಅಂದರೆ, ಎಲ್ಲ ಕಂಪ್ಲೀಟ್ ಆಗಿ ಅವರ ಅಪ್ಪನ ಆಸ್ತಿ ಹಿಂಗೆ ಮಾತಾಡ್ತಾ ಇದ್ದೆ. ಸೈಡ್ ಟು ಸೈಡ್ ಇಸ್ ವರ್ಲ್ಡ್. ಹಂಗಾಗಿ ಇವತ್ತಾದರೂ ನಮ್ಮ ನಾಯಕರೆಲ್ಲ ಎಚ್ಚತ್ತಿ ಆ ಕಡೆ ಶೀರ್ಷಕ ಸಂಘಗಳಿಗೆ ಕೆಸಿಸಿ ಲೋನ್ ಆಗ್ಬೋದು, ವಿಎಸ್ಎಸ್ಗೆ ಆಗ್ಬೋದು, ಅಲ್ಲಿ ಕೊಟ್ಟರೆ ಡಿ ಸಿ ಬ್ಯಾಂಕ್ ಉದ್ದಾರ ಆಗುತ್ತೆ. ಫಸ್ಟ್ ಪ್ಲೇಸ್ಗೆ ಹೋಗಿತ್ತಿದೆ, ಇವತ್ತು ಆ ಮಟ್ಟಕ್ಕೆ ಬಂದಿದೆ. ನಮ್ಮದು ಅಷ್ಟೇ, ಈ ಒಂದು ಇದು ಮಿಲ್ಕ್ ಯೂನಿಯನ್ ಅಷ್ಟೇ. ಏನಕ್ಕೆ ಪಿಣಾತ್ ಎಮ್ಮೆ ಕಿಷ್ಟಪ್ಪ ಮಾಡಿದ್ದು, ಏನೋ ಹಂಚ್ಕೊಂಡು ಭಾಗ ಮಾಡ್ಕೊಂಬಿಡಕ ಅಲ್ಲ. ಅದು ಏನೇ ಆಗಲಿ ಅದಕ್ಕೆ ಒಂದು ಪ್ರೊಸೆಸ್ ಇದೆ, ಜಾಬ್ ಕೊಡಬೇಕಾದ್ರೆ. ಅದು ಅದು ಅದ್ರ ಪ್ರಕಟ ಹೋಗ್ಬಿಟ್ಟಿದ್ದು ಈ ಮಟ್ಟಕ್ಕೆ ಬರ್ತಾ ಇಲ್ಲ. ನಾವು ಇದು ಟಾಕ್ ಆಫ್ ದಿ, ನೀವು ಹೇಳ್ದಂಗೆ ಟಾಕ್ ಆಫ್ ದಿ ಡಿಸ್ಟ್ರಿಕ್ಟ್ ಆಗಿತ್ತು. ಅದಕ್ಕೆ ಇವಾಗ ಅದ್ರ ಬಗ್ಗೆ ನಾನು ಮಾತಾಡೋದು ಚೆನ್ನಾಗಿರಲ್ಲ, ಯಾಕಂದ್ರೆ ಅದು ಕೋರ್ಟಲ್ಲ ಇದೆಯೋ ಲೋಕಾಯುಕ್ತಕ್ಕೆ ಇದೋ ಗೊತ್ತಿಲ್ಲ ನನಗೆ. ಸಂಪೂರ್ಣ ಮಾಹಿತಿ ಬಂದಾಗ ಬೇಕಾದ್ರೆ ಯಾವನೋ ನನಗೆ ತಿನ್ನುತ್ತೆ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಆಮೇಲೆ ಅದ್ರ ಬಗ್ಗೆ ಮಾತಾಡ್ತೀನಿ. ಬಟ್ ಒಂದೇ ಒಂದು ಹೇಳ್ತೀನಿ ನಾನು, ಯಾವುದೇ ಕೋಆಪರೇಟಿವ್ನಲ್ಲಿ ದಯವಿಟ್ಟು ನಂದು ಅಂತ ಬೇಡ, ನಾವು ಅಂತ ಹೋದ್ರೆ ಮಾತ್ರ ನಾವು ಸಕ್ಸಸ್ ಆಗ್ತೀವಿ ಅಂತ ನನ್ನ ಭಾವನೆ. ಸರ್, ಒಟ್ಟಾರೆಯಾಗಿ ಗ್ರಾಮೀಣ ಭಾಗ ಆಗ್ಬೋದು, ನಗರ ಪ್ರದೇಶದಲ್ಲಿ ಆಗ್ಬೋದು, ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಅತ್ಯುತ್ತಮ ರೀತಿಯಲ್ಲಿ ನಡೀಬೇಕಂದ್ರೆ ಒಂದು ಆಡಳಿತ ಮಂಡಳಿ ಮತ್ತು ಹಾಲು ಉತ್ಪಾದಕ ರೈತರು ಏನು ಅವ್ರಿಗೆ ಸಲಹೆ ನೀಡಕ್ಕೆ ಇಷ್ಟಪಡ್ತೀರಾ ಸರ್? ಸಲಹೆ ಏನಿಲ್ಲ, ನಾನು ಅವಾಗಿಲ್ಲ, ನಾನು ಒಂದು ಬಿಡಬೇಕು. ಇವಾಗ ಇವಾಗ ನಮ್ಮ ಇವಾಗ ಫಾರ್ ಎಕ್ಸಾಂಪಲ್ ಮಸ್ಸಳ್ಳಿಗೆ ಹೋದೆ ನಾನು, ಎಕ್ಸಾಂಪಲ್ ಹೇಳ್ತೀನಿ, ಅಗ್ಗದ ಅವ್ರಿಗೆ ಬಿಡಬೇಕು ಸಂಘ. ಯಾಕಂದ್ರೆ ನಾನು ಹಾಲು ಹಾಕಲ್ಲ, ನೀವು ಹಾಲು ಹಾಕಲ್ಲ, ಹಾಕೋದೇ ಆ ಊರ ಜನ. ಆ ಊರ ಜನಕ್ಕೆ ಬಿಡಬೇಕು, ನೋಡಿ ನಿಮ್ಮ ಸಂಘ ನೀವು ಹಾಕೊಳ್ಳಿ, ನೀವು ಬೆಳಿಬೇಕು, ನೀವು ಹೋಗ್ಬೇಕಂತ. ನನ್ನ ಏನು ಗೊತ್ತಾ, ಸಲಹೆ ಮಾಡ್ಬೇಕಂದ್ರೆ ಚೆನ್ನಾಗಿ ಹೋಗ್ಬಿಟ್ಟು ಮಾತ್ರ ಸಲಹೆ ಮಾಡಬೇಕು. ಯಾವನ್ನು ನೋಡು, ಇವನ್ ನೋಡು, ಐ ಆಮ್ ಸೋ ಸಾರಿ, ಯಾಕೆ ನೋಡ್ಬೇಕು, ಅವನು ನಮ್ಮ ನೀವು ನಮ್ಮವನೆ. ಅದು ಆ ಭಾವನೆ ಬಿಟ್ಟರೆ ಯಾವುದೇ ಕೋಆಪರೇಟಿವ್ನಲ್ಲಿ ಏನೂ ಆಗಲ್ಲ, ಅಚ್ಚುಕಟ್ಟಾಗಿ ಹೋಗುತ್ತೆ, ಇನ್ನೂ ಚೆನ್ನಾಗಿ ಬೆಳೆಯುತ್ತೆ. ಅದು ತುಂಬ ಒಳ್ಳೆಯ ವೆರಿ ಗುಡ್ ಮೂಮೆಂಟ್ ಇದು ಕೋಆಪರೇಟಿವ್ ಮೂಮೆಂಟ್. ಕೋಆಪರೇಟಿವ್ ಮೂಮೆಂಟ್ ಅಂತ ಆಯಾ ಪ್ರಾಂತಕ್ಕೆ ಹೋದಾಗ ಅವಳಿಗೆ ಬಿಡಬೇಕು ನಾವು, ನೋಡಪ್ಪ ನಿಮ್ಮಿಷ್ಟ, ಸೊಸೈಟಿ ಉಳಿಸೋದು ಬೆಳೆಸೋದು ನಿಮ್ಮಿಷ್ಟ ಅಂತ ಹೇಳ್ಬಿಟ್ರೆ ಅದು ಉಳಿಸ್ಕೊಂಡು ಹೋಗ್ತಾ ಅವ್ರೆ ಬೆಳೆಸ್ಕೊಂಡು ಹೋಗ್ತಾರೆ. ನಮ್ಮ ಇಂಟಿಮೇಶ್ ಯಾವಾಗ ಗೊತ್ತಾಗಬೇಕಲ್ಲ, ಹೆಚ್ಚು ಕಮ್ಮಿ ಸೋರಿಕೆ ಆದಾಗ ಮಾತ್ರ ನಮ್ಮ ಇಂಟಿಮೇಶ್ ಇರಬೇಕು. ಇಲ್ಲಾಂದ್ರೆ ನೋಡ್ಕೊಂಡು ಚಪ್ಪಾಳೆ ಕೊಟ್ಟು ಬರಬೇಕು, ವೆರಿ ಗುಡ್, ಪ್ರೋತ್ಸಾಹ ಮಾಡಬೇಕು. ಅದಕ್ಕೆ ನಾವು ಎಪ್ಪ ಹಾಕಿದ್ರೆ ಮುಗೀತು, ಕಷ್ಟ ಆಗುತ್ತೆ. ಹಂಗಾಗಿ ಇದು ಕೋಆಪರೇಟ್ ಒಂದೇ ಒಂದು ಮಾತು ಹೇಳ್ತೀನಿ ನಾನು, ಏನು ಯಾವ್ದು ಮಂಡಿ ಹೊಡ್ನ ಅಲ್ಲಿ ಹೋಗ್ಬಿಟ್ಟು ನೀಟಾಗಿ ನೋಡಪ್ಪ ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡ್ಕೊಂಬಂದು ನಿಮ್ಮೂರು ಚೆನ್ನಾಗಾಗುತ್ತೆ, ನೀವು ಚೆನ್ನಾಗಾಗ್ತದೆ ಅಂತ ಸಲಹೆ ಕೊಡಬೇಕು.
ಬರಬೇಕು. ಆವಾಗ ಏನಾಗುತ್ತೆ ಅಂದರೆ ಇಲ್ಲಿ ನಾವು ಚೆನ್ನಾಗಿರ್ತೀವಿ, ನಮ್ಮ ನೋಡಿಕೊಂಡಂಥ ಸೊಸೈಟಿ ಚೆನ್ನಾಗಿರ್ತದೆ, ಸೊಸೈಟಿ ನಂಬಿಕೊಂಡಂಥ ಊರು ಚೆನ್ನಾಗಿರ್ತದೆ. ಸರ್, ಒಟ್ಟಾರೆಯಾಗಿ ಇಷ್ಟೊಂದು ಸಮಯವನ್ನು, ಅಮೂಲ್ಯವಾದಂಥ ಸಮಯವನ್ನು ನಮ್ಮ ವಾಹಿನಿಯೊಂದಿಗೆ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್.